ಮೊನ್ನೆ ಅಧ್ಯಕ್ಷರೇ, ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ. ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ. ಅವ್ರು ಪಾಪ ಹೇಳಿ, ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ, ಹೇಳಿ, ಬೇಡ ಅಂತ ಹೇಳಲ್ಲ ನಾನು. ಆದರೆ 2019 2023 ಇವ್ರು ಹೆಂಗೆ, ಇವ್ರ ಬಸ್, ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ, ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ ಮುಂದಕ್ಕೆ ಹೋಗಲೇ ಇಲ್ಲ. ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ಬಸ್ಸು ಮುಂದಕ್ಕೆ ಹೋದರೆ ಕೇವಲ ಕ್ಲಾರಿಫಿಕೇಶನ್ ಹೊಗೆ ಉಗುಳುತ್ತದೆ, ಉಸಿರ ಹೊಗೆ ಬಿಡುತ್ತದೆ ಎಂದು ಜನ ಹೇಳಿದರು. ಅಲ್ಲ, ಈಲ್ಡ್ ಆದ್ರೆ ಜನ ಹೇಳಿದರು. ಅಲ್ಲ, ಈಲ್ಡ್ ಆಗಲ್ವಾ ಸರ್? ಏನ್ ಚೀಫ್ ಮಿನಿಸ್ಟರ್, ನೀವು ಕೂತ್ಕೊಳ್ಬೇಕು. ಮಧ್ಯ ಮಧ್ಯೆ ಎದ್ದಿತ್ತು. ಮಧ್ಯೆ ನಾ ಎದ್ದಿಲ್ಲ. ಈಗ ನೋಡಿ, ಎದ್ದಿದ್ದೀರಿ. ಅಲ್ಲ, ಈಗ ನಿಮ್ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಯಾರು ಪರ್ಮಿಷನ್ ಕೊಟ್ಟಿದಾರ? ಇವರು ನೀವು ಇಲ್ಲ ಆದ್ರೆ ಕೊಡ್ತಾರ. ಅವರು ಕೊಟ್ಟರೆ ಇಲ್ಲ, ಇಲ್ಲ, ನೀವು ಇಲ್ಲ ಕೂತ್ಕೊತೀನಿ. ಇಲ್ಲ, ನೀವು ಇಲ್ಲದ್ರೆ ಮಾತ್ರ. ನೀವು ಒಪ್ಪಿದ್ರೆ ಇಲ್ಲ. ಇಲ್ದಾಗಲ್ಲ ಈಗ. ಅಲ್ಲ, ಇದು ಒನ್ ವೇ ಟ್ರಾಫಿಕ್ ಇದೆ ಇಲ್ಲಿ. ಡಿಬೇಟ್ ಒನ್ ವೇ. ಅವ್ರು ಹೇಳ್ತಾರೆ, ಅವರು ಬಸ್ಸು ಗಾಳಿ ಇಲ್ಲದೆ ಕೆಟ್ಟು ನಿಂತಿರೋ ಬಸ್ ತರ ಇದೆ ಸರ್ಕಾರ ಅಂತ. ನಾನೇನು ಹೇಳಿದೆ, ನಿಮ್ಮ ಬಸ್ ಇತ್ತಲ್ಲ ಸರ್ಕಾರ, ನಿಮ್ಮ ಬಸ್ಸು ಅದು ವಿಷನೇ ತುಂಬಿಕೊಂಡು ತುಕ್ಕು ಹಿಡಿದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು. ಯಾಕಂತಂದರೆ, ಓಡಿದ್ರೆ ವಿಷದ ಗಾಳಿ ಬೀಸ್ಬಿಡ್ತದೆ ಅಂತೇಳಿ ಅದು ಹೋಗಲಿಲ್ಲ. ಜನ ನಿಮ್ಮನ್ನು ಪಕ್ಕಕ್ಕೆ ತಳ್ಳಿಬಿಟ್ರು. ನೀವು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಿಮ್ ಸರ್ಕಾರ ನಿಂತೋಗಿದೆ ಅಂತ. ಅಶೋಕ, ಬರ ಪರಿಹಾರ ಆಮೇಲೆ ಮಾತಾಡಿ. ಅಲ್ಲ, ನೀವು 9 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ನಿಮ್ಮ ಎಂಎಲ್ಎ ಅಧ್ಯಕ್ಷ ಗುಲ್ಬರ್ಗಾ ಎಂಎಲ್ಎ ಅವರೇ ಹೇಳಿದ್ದಾರೆ. ಪ್ರತಿಪಕ್ಷ ಉತ್ತರ ಆಗ್ಲಿ, ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟೋದ ಈಡೇರಿಸಿದ್ವಿ ಅಂತ 153 ಮಾಡಿದ್ರೆ ನಿಮ್ನ ಯಾಕೆ ಪಕ್ಕಕ್ಕೆ ತಳ್ಳಿದ್ರು? 2018 ಎಲ್ಲವೂ ಈಡೇರಿಸ್ಬಿಟ್ಟಿದ್ದೇವೆ, ಪಕ್ಕಕ್ಕೆ ಸರಿರಿ ಅಂತ ಹೇಳಿದ್ರು. ಅಂದ್ರೆ ಬರೀ ಹಳೆಯಲ್ಲಿ ಅಷ್ಟೇ ಇತ್ತು, ಪುಸ್ತಕದಲ್ಲಿ ಅಷ್ಟೇ ಇತ್ತು, ಅದು ಜನರಿಗೆ ಮುಟ್ಟಿರ್ಲೇ ಇಲ್ಲ. ಅದಕ್ಕಾಗಿ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿದ್ರು. 153 ಈಡೇರಿಕೆ ಪಕ್ಕಕ್ಕೆ ಹೋಗಿ ಸ್ವಾಮಿ ಅಂದ್ರು. ಮೊಮ್ಮೆ ಆಯ್ತು ಮಾತಾಡ್ಲಿ, ನರೇಂದ್ರ ಸ್ವಾಮಿ ಅವ್ರು ಕೂತ್ಕೊಲೆ. ಜನ ಪಕ್ಕಕ್ಕೆ ತಳ್ಳಿಲ್ಲ, ಜನ ಓಟ್ ಕೊಟ್ಟಿದ್ರು. ಮಾತಾಡ್ತಾರೆ, ನೀವ್ ಯಾಕೆ ಮಾತಾಡ್ತಾರೆ? ಆಪರೇಷನ್ ಮಾತಾಡ್ತಿಲ್ಲಿ, ಮತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಗ್ತದೆ, ಇಲ್ಲಿ ಬಾಕಿ ಆಗ್ತದೆ. ಇದೇ ಆದ್ರೆ ಸಂಜೆ ತನಕ ನಾನು ಮನೆ ಅಧ್ಯಕ್ಷರೇ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ, ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ. ಆದರೂ ಕೇಳಕ್ಕೆ ಇವರಿಗೆ ಸಭ್ಯತೆ ಇರಬೇಕಲ್ಲ. ಆಮೇಲೆ ಮಾನ್ಯ ಅಶೋಕ್ ಅವರು ಇನ್ನೊಂದು ಪದ ಹೇಳಿದ್ದಾರೆ, ಹಾಲಿನ ಇದೆಲ್ಲ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅಧ್ಯಕ್ಷರೇ, ಅದಕ್ಕೆ ಈ KMFMD ಇದಾರಲ್ಲ, ಅವ್ರ ಹತ್ರ ಕೇಳಿದೆ, ಏನಪ್ಪ ಅಶೋಕ ಹಿಂಗೆ ಮಾತಾಡ್ಬಿಟ್ಟಿದಾರಲ್ರಿ, ಹಾಲು ಏನು ಕಡಿಮೆ ಆಗ್ಬಿಟ್ಟಿದ್ಯಾ, ಹೆಂಗೆ ಉತ್ಪಾದನೆ ಅಂತ ಕೇಳಿದೆ. ಆದರೆ ಇವ್ರು ಸುಳ್ಳು ಹೇಳ್ಬಿಟ್ಟವ್ರೆ. ನಾನು ಏನು ನೋಡಿ, ಇಲ್ಲಿ ಈ MD ಉತ್ತರ ಕೊಟ್ಟಿರೋದು, MD KMF ಉತ್ತರ ಕೊಟ್ಟಿರೋದು ಏನಂತ ಕೊಟ್ಟವ್ರೆ ಅಂತಂದರೆ, ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯ ಜಿಲ್ಲಾ ಒಕ್ಕೂಟಗಳ ಹಾಲು ಶೇಖರಣೆ ಮತ್ತು ಸರ್ಕಾರದ 5 ರೂಪಾಯಿ ಪ್ರೋತ್ಸಾಹದ ಬಗ್ಗೆ
ಇವ್ರು ಕೊಟ್ಟಿರೋದು ಮೊನ್ನೆ ಇದು ಯಾವತ್ತು ಕೊಟ್ಟಿರೋದು 14/2/2024 ಉತ್ತರ ಕೊಟ್ಟಿರೋದು. ಏನಂತ ಹೇಳಿದ್ದಾರೆ ಅಂತಂದ್ರೆ ಈಗಿನ ಹಾಲಿನ ಉತ್ಪಾದನೆ ಇದೆಯಲ್ಲ, ಹಾಲಿನ ಉತ್ಪಾದನೆ ಈಗ ಜಾಸ್ತಿ ಆಗಿದೆ, ಇವ್ರ ಕಾಲದಕ್ಕಿಂತ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತಾ ಮಾನ್ಯ? ಇದು ಕೊಟ್ಟಿರೋದು, ಇದು ನಿಮ್ಗೆ ಯಾವ ಮಾಹಿತಿ ಕೊಟ್ಟರು ನಂಗಂತೂ ಗೊತ್ತಿಲ್ಲ. ಯಾರು ಕೊಟ್ಟರು ಮಾಹಿತಿನ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ. ಸುಳ್ಳು ಮಾಹಿತಿ ಅದು, ಸುಳ್ಳು ಮಾಹಿತಿ. ಇದ್ ನೋಡಿ, ಇದು ಅಲ್ಲ, ದುಡ್ಡಿಲ್ಲಪ್ಪ, ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ರಿ, ದುಡ್ಡು ಕೊಡೋಣ ನಾವು, ಕೊಟ್ಟಮೇಲೆ ಕೊಡ್ತೀನಿ ನಾನು. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, ಓದ್ಲೆ ನಾನು ಈ ಪತ್ರನ, ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ. ಆಮೇಲೆ 2019 ಇಲ್ಲಿವರೆಗೆ ಬಾಕಿ ಇದ್ದ 2019 ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ ಮಾಹೇವಾರು ಕ್ರೋಢೀಕೃತ 17.5 ಲಕ್ಷ ಹಾಲು ಉತ್ಪಾದಕರಿಗೆ ಒಟ್ಟು 201 ಕೋಟಿ ಅನುದಾನವನ್ನು ಈ ಸಾಲಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಅಂದರೆ ಒಟ್ಟಾರೆ 1178 ಕೋಟಿ ಬಿಡುಗಡೆಯಾಗಿರುತ್ತದೆ. 5 ರೂಪಾಯಿ ಮಾಡಿದವರು ಯಾರು? 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು? ಈ 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು ಹೇಳ್ರಿ? ನೀವು ಹೇಳಿ, ಇದಕ್ಕೆ ಉತ್ತರ ಹೇಳಿ. ನಾನೇ ಯಡಿಯೂರಪ್ಪನವ್ರು 3 ರೂಪಾಯಿ ಮಾಡಿ 2 ರೂಪಾಯಿ ಮಾಡಿದ್ರು, 2 ರೂಪಾಯಿ ಮಾಡಿದ್ರು ಯಡಿಯೂರಪ್ಪನವರು. ಕೇಳ್ರಿ ಅಶೋಕ್, 2 ರೂಪಾಯಿ ಮಾಡಿದ್ರು ಅಶೋಕ್ ಯಡಿಯೂರಪ್ಪನವರು, 3 ರೂಪಾಯಿ ಮಾಡಿದವರು ನಾನು. ಅದರಿಂದ ರಾಮನಗರದಲ್ಲಿ, ಇಲ್ಲೇ ಡಿ ಕೆ ಶಿವಕುಮಾರ್ ಇದ್ದಾರೆ, ರಾಮನಗರದಲ್ಲಿ ಒಂದು ಫಂಕ್ಷನ್ ಅಲ್ಲಿ 12 ರೂಪಾಯಿ ಹೆಚ್ಚು ಮಾಡಿ ಅಂತಂದ್ರು. 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ನಾವೇ, ನೀವಲ್ಲ. ಎರಡರಿಂದ 3, 3 ರಿಂದ 5 ಮಾಡಿದವ್ರು ಯಾರು? ನಾವೇ. ನಾವು 2 ಮಾಡಿದ್ಕೆ ನೀವು 3, 4 ಮಾಡಿದ್ರಿ. ನಾವು 2 ಶುರು ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದು ನಾವಲ್ಲ. ಈಗ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಪೆಂಡಿಂಗ್ ಇದೆ ಹೇಳಿ, ಕ್ಲೋಸ್. ಅದನ್ನು ಹೇಳ್ತೀನಿ, ಕೂತ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಕೇಳಿ, ಕೂತ್ಕೊಂಡು ಕೇಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಲು ಎಷ್ಟು ಉತ್ಪಾದನೆ ಆಯಿತು, ಎಷ್ಟು ಶೇಖರಣೆ ಆಯಿತು ಅಂತನ್ನೋದಕ್ಕೆ 2019-20 ಅಕ್ಟೋಬರ್ ತಿಂಗಳಲ್ಲಿ 77,43,000 ಕೆಜಿ. ಆಮೇಲೆ 20-21 78,16,000 ಕೆಜಿ. 21-22 80,84,000 ಕೆಜಿ. 22-23 82,05,000 ಕೆಜಿ. 23-24 84,91,000 ಕೆಜಿ. ಕಡಿಮೆ ಆಯ್ತು, ಹೆಚ್ಚಾಯ್ತು? ಫ್ರಮ್ 22-23 ಅಕ್ಟೋಬರ್ ತಿಂಗಳಲ್ಲಿ 82,05,000 ಇದ್ದದ್ದು 84,091 ಆಯಿತು. ಅಂದರೆ 2,86,000 ಲೀಟರ್ ಹಾಲು ಜಾಸ್ತಿ ಆಯಿತು. ಕಡಿಮೆ ಆಯಿತು, ಜಾಸ್ತಿ ಆಯಿತು? ಕಡಿಮೆ ಆಗ್ಬಿಟ್ಟದೆ ಇವ್ರ ಕಾಲದಲ್ಲಿ, ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. ವಾಟ್ ಇಸ್ ದಿಸ್? ನೋಡಿ, ಇದು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು. ಹಾಗೇನೆ ನವೆಂಬರ್ನಲ್ಲಿ 76,25, 79,21, 78,62, 80,82, 80,82, 80,82, 84,82, 84,62, 4,62,000 ಕೆಜಿ. ಜಾಸ್ತಿನ ಕಡಿಮೆ 4 ಲಕ್ಷ ಜಾಸ್ತಿ, 62,000 ಲೀಟರು. ಆಮೇಲೆ ಕೆಜಿ ಅಂತಲೂ ಅಂತಾರೆ, ಲೀಟರ್ ಅಂತಲೂ ಅಂತಾರೆ. ಆಮೇಲೆ ಡಿಸೆಂಬರ್ 73-65 19-20 20-21, 75-84, 77-42, 77-43, 82-46, 83-24, 84-45.
ಎಷ್ಟಾಯಿತು ಜಾಸ್ತಿ? 439,000 ಲೀಟರ್. ಜನವರಿ ತಿಂಗಳಲ್ಲಿ, ಈ ಜನವರಿನಲ್ಲಿ 69,000, 20, 21, 74,000, 21, 22, 74,000, 22, 23, 79,046, 23, 24 ಜನವರಿ ತಿಂಗಳಲ್ಲಿ 22,09,000, ದಟ್ ಮೀನ್ಸ್ ಟು ಸೇ 263,000 ಲೀಟರು ಆಯಿತು. ಒಟ್ಟು ಎಷ್ಟಾಗಿದೆ ಅಂತಂದರೆ 29, 29 2,96.86, 20, 21 306,61, 61,000, 21, 22 3,22,000, 22, 23 3,22,000, 23, 24 3,36,027, ದಟ್ ಮೀನ್ಸ್ ಶೇ ಒಟ್ಟಾರೆ ಒಟ್ಟಾಗಿ 14,05,00,000 ಲೀಟರ್ಗಳು ಇಷ್ಟು ಜಾಸ್ತಿ ಆಗಿದೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಕಾಲದಲ್ಲಿ. ಕಡಿಮೆ ಆಯಿತು, ಕಡಿಮೆ ಆಯಿತು, ಹಾಲು ಉತ್ಪಾದನೆ ಕಡಿಮೆ ಆಯಿತು, ಈಗ ಅವೆಲ್ಲ ಬಿಟ್ಬಿಟ್ಟಿದ್ದಾರೆ, ದುಡ್ಡಿಗೆ ಕೊಟ್ಟಿಲ್ಲ. 2022-23 ಮೇ ತಿಂಗಳಿಂದ ಜನವರಿವರೆಗೆ ಆಯಿತು. ಆಮೇಲೆ ಹಾಲಿಗೆ ನೀಡುವ ಪ್ರೋತ್ಸಾಹ ಧನವನ್ನು 3 ರೂಗಳಿಂದ 5 ರೂಗಳಿಗೆ ಹೆಚ್ಚಿಸಿದ್ದೇ ನಾವು, ಆದರೆ ನಮ್ಮ ಸರ್ಕಾರ ಹಣವನ್ನೇ ನೀಡಲಿಲ್ಲ ಎಂದು ಆರೋಪ ಮಾಡಿದ್ದೀರಿ. ವಾಸ್ತವ ಏನೆಂದರೆ ಈ ವರ್ಷ 23-24 ನಾವು ಜುಲೈ ಬಜೆಟ್ನಲ್ಲಿ 9 ತಿಂಗಳಿಗೆ ಎಂದು ಒದಗಿಸಿದ ಅನುದಾನ 1,172 ಕೋಟಿ, ಜನವರಿವರೆಗೆ ಒಟ್ಟಾರೆ 971 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿದ್ದೇವೆ. ಉಳಿದದನ್ನು ಬಿಡುಗಡೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಅದರಿಂದ ಈ ಹಾಲುನಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ ಅಂತನದೆಲ್ಲ ಆರೋಪ, ಸುಳ್ಳು ಆರೋಪ, ಆರೋಪಕ್ಕೋಸ್ಕರ ಆರೋಪವನ್ನು ಮಾಡಿದ್ದಾರೆ.